ಗೆಳೆಯರೇ ನಮಸ್ಕಾರ. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ನಮ್ಮ ಯು ಪಿ ಎಸ್ ಸಿ ಎಕ್ಸಾಮಿಗೆ ಪಾಲಿಟಿ ಯಾವ ಥರ ಓದಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮಗೆಲ್ಲರಿಗೂ ತಿಳಿದಿರೋ ಹಂಗೆ ಪಾಲಿಟಿ ಅನ್ನೋ ವಿಷಯ ಯು ಪಿ ಎಸ್ ಸಿಯಲ್ಲಿ ತುಂಬ ಪ್ರಾಮುಖ್ಯತೆ ಹೊಂದಿರುತ್ತೆ. ಸುಮಾರು ಪ್ರಿಲಿಮ್ಸಲ್ಲಿ ಅಟ್ಲೀಸ್ಟ್ ಒಂದು 18 to 20 ಕ್ವೆಶನ್ಸ್ ಅಂತೂ ಪಾಲಿಟಿಯಿಂದ ಬರುತ್ತೆ. ಇದು ಒಂದು ಸ್ವಲ್ಪ ಕರೆಂಟ್ ಅಫೇರ್ಸ್ಗೂ ಲಿಂಕ್ ಆಗಿರುತ್ತೆ, ಹಾಗೂ ಪಾಲಿಟಿ ಸ್ಟ್ಯಾಂಡರ್ಡ್ ಲೋನಿಂದನೂ ಬರುತ್ತೆ. ಸೊ ನೀವು ಪಾಲಿಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಆ್ಯಂಡ್ ನೀವು ಮೇನ್ಸ್ ಬರೆಯುವಾಗ ಕೂಡ ಪಾಲಿಟಿಯಲ್ಲಿ ಹೆಚ್ಚಾಗಿ ಕ್ವೆಶನ್ಸ್ ಬರುತ್ತೆ ಜಿ ಎಸ್ ಪೇಪರ್ಸಲ್ಲಿ. ಸೊ ಅದಕ್ಕೆ ನಿಮ್ಮ ಕಾನ್ಸೆಪ್ಟ್ಸ್ ಎಷ್ಟು ಕ್ಲಿಯರ್ ಆಗಿರುತ್ತೋ ಅದು ನಿಮಗೆ ಪ್ರಿಲಿಮ್ಸು ಮತ್ತು ಮೇನ್ಸ್ ಎರಡರಲ್ಲೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಹೇಗೆ ಓದಬೇಕು ಅಂತ ನಾನು ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ. ಸೊ ಆದಷ್ಟು ಗಮನದಲ್ಲಿ ಇಟ್ಕೊಂಡು ಕೇಳಿ, ಆ್ಯಂಡ್ ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಮತ್ತು ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ ನನ್ನ ಅನುಭವದಲ್ಲಿ ನಾನೇನು ಕಲ್ತಿದ್ದೀನೋ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಪ್ರಪ್ರಥಮ ಬಾರಿಗೆ ಪಾಲಿಟಿ ಅನ್ನೋದು ನಿಮಗೆ ಎಲ್ಲರಿಗೂ ತಿಳಿದಿರೋ ವಿಷಯನೇ, ಯಾಕೆಂದರೆ ಸುಮಾರು ಜನ ನಾವೆಲ್ಲ ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ಚಾನೆಲ್ ಎಲ್ಲ ನೋಡ್ಕೊಂಡು ಬರ್ತಿದ್ದೀವಿ. ನೀವು ಯಾವಾಗ ನ್ಯೂಸ್ ತೆಗೆದು ನೋಡಿದ್ರೇನು ಏನೇ ಒಂದು ನ್ಯೂಸ್ ವಿಷಯದಲ್ಲೂ ಸಮಾಚಾರದಲ್ಲೂ ನಿಮಗೆ ನಮ್ಮ ಸಂವಿಧಾನದ ಬಗ್ಗೆ ಏನೋ ಒಂದು ನ್ಯೂಸ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಅದರಿಂದ ನಿಮಗೆ ಪಾಲಿಟಿ ಬಗ್ಗೆ ಅವೇರ್ನೆಸ್ ಇರುತ್ತೆ. ಆ್ಯಂಡ್ ಪ್ಲಸ್ ನಾವು ಕುತೂಹಲದಿಂದ ಗೌರ್ಮೆಂಟ್ ಫಾರ್ಮೇಷನ್ನು ಮತ್ತು ಸರ್ಕಾರದ ರೀತಿ ಮತ್ತು ಅದು ಯಾವ ಥರ ಕೆಲಸ ಮಾಡುತ್ತೆ ಅಂತೆಲ್ಲ ನೋಡ್ಕೊಂಬಂದಿದ್ದೀವಿ. ಸೊ ನಮಗೆ ಪಾಲಿಟಿ ಹೊಸದೇನಲ್ಲ, ಆದರೆ ನಾವು ಎಕ್ಸಾಮ್ ಓದುವಾಗ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಓದಬೇಕಾಗುತ್ತೆ. ಅಂದರೆ ಸಂವಿಧಾನ ಯಾವ ಥರ ಆಯಿತು, ಸಂವಿಧಾನದ ಅಡಿಯಲ್ಲಿ ಏನೇನು ಪ್ರೊವಿಷನ್ಸ್ ಇದೆ, ಮತ್ತು ವೇರಿಯಸ್ ಕಾನ್ಸೆಪ್ಟ್ಸ್ ಲೈಕ್ ಆಲ್ ಮಿಷಿನರೀಸ್ ಆಫ್ ದ ಗೌರ್ಮೆಂಟ್, ಲೈಕ್ ರೈಟ್ ಫ್ರಮ್ ಸ್ಟಾರ್ಟಿಂಗ್ ಸ್ಟೇಟ್ ಅಂದರೆ ಏನು, ಸಿಟಿಸನ್ಶಿಪ್ ಅಂದರೆ ಏನು, ಮತ್ತು ಸ್ಟೇಟ್ ಫಾರ್ಮೇಷನ್ಸ್ ಯಾವ ಥರ ಆಗುತ್ತೆ, ಮತ್ತು ಸಿಮಿಲರ್ಲಿ ನಿಮ್ಮ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಮತ್ತು ನಿಮ್ಮ ಫಂಡಮೆಂಟಲ್ ಡ್ಯೂಟೀಸ್, ಆನಂತರ ಇಂಪಾರ್ಟೆಂಟ್ ಆಫೀಸಸ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ರಾಜ್ಯಸಭಾ, ಲೋಕಸಭಾ, ಮತ್ತು ಸ್ಟ್ಯಾಚುಟ್ರಿ ಬಾಡೀಸ್, ನಾನ್ ಸ್ಟ್ಯಾಚುಟ್ರಿ ಬಾಡೀಸ್, ಇಂಥದ್ದು ಹಲವಾರು ವಿಷಯ ನಿಮಗೆ ತಿಳ್ಕೊಬೇಕಾಗುತ್ತೆ. ಸೊ ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವಿರೋದು ತುಂಬ ಅಗತ್ಯವಾಗುತ್ತೆ. ಸೊ ಇದರಲ್ಲಿ ನಾವು ಎರಡು ಸೆಟ್ ಆಫ್ ಪುಸ್ತಕಗಳು ಯೂಸ್ ಮಾಡೋದು ತುಂಬ ನೆಸೆಸಿಟಿ ಇದೆ. ಒಂದು ಎನ್ ಸಿ ಆರ್ ಟಿಗಳು, ಅದ್ರ ಜೊತೆಯಾಗಿ ನಮ್ಮ ಲಕ್ಷ್ಮೀಕಾಂತ್ ಅಂತ, ಇವೆರಡು ಪುಸ್ತಕಗಳಿದ್ರೆ ಪಾಲಿಟಿಗೆ ಅಷ್ಟೇ ಸಾಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಬೇರೆ ಯಾವ ಸೋರ್ಸ್ ಅಥವಾ ಯಾವುದೇ ಥರದ ಮೆಟೀರಿಯಲ್ಲು ನಿಮಗೆ ಬೇಕಾಗಲ್ಲ. ಸೊ ಮೊದಲನೇದಾಗಿ ಎನ್ ಸಿ ಆರ್ ಟಿಯಲ್ಲಿ ನಿಮಗೆ ಆರ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತ ಒಂದು ಎನ್ ಸಿ ಆರ್ ಟಿ ಇದೆ. ಆ್ಯಂಡ್ ಇನ್ನೊಂದು 11th to 12th ಎನ್ ಸಿ ಆರ್ ಟಿ ಇದೆ. ಈ ಎನ್ ಸಿ ಆರ್ ಟಿ ಬುಕ್ನ ನೀವು ನೆಗ್ಲೆಕ್ಟ್ ಮಾಡದೆ ಓದಿ, ಅದರಲ್ಲಿ ಪ್ರತಿಯೊಂದು ವರ್ಡೂ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆಯಾಗಿ ಇನ್ನೊಂದು ಇಂಪಾರ್ಟೆಂಟ್ ನಾನು ಏನು ನೋಡಿದ್ದೀನಿ ಅಂತ ಹೇಳಿದ್ರೆ, ಈ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಟೇಬಲ್ಸ್ ಇರುತ್ತೆ. ಆ್ಯಂಡ್ ಪ್ಲಸ್ ಈ ಕ್ಯಾರೆಕ್ಟರ್ಸ್ ಇರ್ತವೆ, ಈ ಚಿಕ್ಕ ಮಕ್ಕಳು ಮಾತಾಡೋವು, ಇಬ್ಬರ ಜೊತೆನೂ ಮಾತಾಡ್ತಿರ್ತಾರೆ, ಅದು ಹೈಲೈಟ್ ಮಾಡ್ತಾರೆ ಏನು ನಮ್ಮ ಆರ್ಟಿಕಲ್ಸ್ ಬಗ್ಗೆ ಎಲ್ಲ. ಆ್ಯಂಡ್ ಅವ್ರ ಮಾತಲ್ಲಿ ಮೀನಿಂಗ್ಸ್ ಇರುತ್ತೆ. ಸೊ ಹಲವಾರು ಸಲ ನಾನು ಏನು ನೋಡಿದ್ದೀನಿ ಅಂತ ಹೇಳಿದ್ರೆ, ಯು ಪಿ ಎಸ್ ಸಿ ಇಂಥ ಸಿಚುವೇಷನಲ್ ಕ್ವೆಶನ್ಸಿಂದ ಎತ್ತಿ ಕೊಡುತ್ತೆ ಆ್ಯಂಡ್ ಟೇಬಲ್ಸಿಂದ ಎತ್ತಿ ಕೊಡುತ್ತೆ. ಸೊ ನೀವು ಬರೀ ಕಂಟೆಂಟ್ ಓದೋದಕ್ಕಿಂತ ಈ ಟೇಬಲ್ಸನ್ನು ನೋಡ್ಕೊಳ್ಳಿ ಆ್ಯಂಡ್ ಸುಮಾರು ಸಲ ರಿವಿಷನ್ ಮಾಡಿ ಎನ್ ಸಿ ಆರ್ ಟಿ ಬುಕ್ನ. ಸೊ ಎನ್ ಸಿ ಆರ್ ಟಿ ಪಾಲಿಟಿಗೆ ಯಾವ್ಯಾವ ಬುಕ್ ಇದೆ ಅಂತ ನಿಮಗೆ ನಮ್ಮ ಇ ಪಾಠಶಾಲಾ ಆ್ಯಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಲ್ಲ ಬುಕ್ಸ್ನೂ ತಪ್ಪದೇ ಓದಿ. ಆ್ಯಂಡ್ ನಿಮಗೆ ನನಗೆ ಸ್ವಲ್ಪ ಜನ ಆಸ್ಪಿರೆಂಟ್ಸ್ ಹೇಳಿದ್ದಾರೆ, ಸರ್ ನಮಗೆ ಇಂಗ್ಲೀಷಲ್ಲಿರೋ ಎನ್ ಸಿ ಆರ್ ಟಿ ಬುಕ್ಸ್ನ ಓದೋಕ್ಕೆ ಕಷ್ಟ ಅಂತ ಹೇಳಿ. ನಿಮಗೆ ನಾನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಎನ್ ಸಿ ಆರ್ ಟಿ ನಿಮಗೆ ಯಾವ ಭಾಷೆಯಲ್ಲಿ ಲಭ್ಯವಿದೆಯೋ ಆ ಭಾಷೆಯಲ್ಲೇ ತೆಗೆದು ನೋಡಿ. ಸ್ವಲ್ಪ ಜನ ಕನ್ನಡದಲ್ಲಿ ಏನೋ ಟ್ರಾನ್ಸ್ಲೇಟ್ ಮಾಡಿದರೆ ಅದನ್ನು ನೋಡೋಕೆ ಹೋಗಿ. ಆ ಬುಕ್ಸ್ ಬಗ್ಗೆ ನನಗೇನು ಅಷ್ಟೊಂದು ನಾಲೆಜ್ ಇಲ್ಲ, ಯಾಕೆಂದರೆ ನಾನು ಎಕ್ಸಾಮ್ನ ಇಂಗ್ಲೀಷ್ನಲ್ಲೇ ಬರೆದಿರೋದು. ಬಟ್ ಸಿಂಪಲಾಗೇ ಇರುತ್ತೆ, ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಟ್ರೈ ಮಾಡಿ ಬರೆಯೋಕ್ಕೆ, ಯಾಕೆಂದರೆ ನಿಮಗೆ ಅದರಿಂದ ಒಂದು ಸ್ವಲ್ಪ ಬೆನಿಫಿಷಿಯಲ್ ಆಗುತ್ತೆ ಆ್ಯಂಡ್ ಓದೋಕ್ಕೂ ಒಂದು ಸ್ವಲ್ಪ ಈಸಿಯಾಗಿರುತ್ತೆ. ಸೊ ಸಿ ಬಿ ಎಸ್ ಸಿ ನೀವು ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಟ್ರೈ ಮಾಡಿ. ತುಂಬ ಜನ ಇಂಗ್ಲೀಷ್ ಕಮ್ಮಿ ಗೊತ್ತಿರೋರೇ ಎನ್ ಸಿ ಆರ್ ಟಿಸ್ನೆಲ್ಲ ಓದಿ ಎಕ್ಸಾಮ್ ಪಾಸ್ ಮಾಡಿರೋದು ಇದೆ. ಸೊ ಪ್ಲೀಸ್ ಡೋಂಟ್ ಫೀಲ್ ದಟ್ ಇಂಗ್ಲೀಷ್ ಇಸ್ ದ ಲಿಮಿಟೇಷನ್. ಈ ಲಿಮಿಟೇಷನ್ ಏನಿಲ್ಲ,
ನಾವು ಕನ್ನಡ ಓದಿದ್ರೂ ಸ್ವಲ್ಪ ಮಟ್ಟದಲ್ಲಿ ಇಂಗ್ಲೀಷ್ ಬರುತ್ತೆ ನಮ್ಮೆಲ್ಲರಿಗೂ. ಆ ಇಂಗ್ಲೀಷಲ್ಲೇ ನಾವು ಒಂದು ಸ್ವಲ್ಪ ಪದಗಳನ್ನ ಜೋಡಿಸಿ ಓದ್ಬೋದು. ಹಾಗಂತೇಳಿ ನಮ್ಮ ಎನ್ ಸಿ ಆರ್ ಟಿಯಲ್ಲಿ ಹೈ ಲೆವೆಲ್ ಇಂಗ್ಲೀಷ್ ಏನಿಲ್ಲ, ಬೇಸಿಕ್ ಸೆಂಟೆನ್ಸಸ್ಸೇ ಇರೋದು. ಅದನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ನಿಮ್ಮ ವೊಕ್ಯಾಬ್ಯುಲರಿನೂ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನೀವು ಓದೋದು ಗೊತ್ತಾಗುತ್ತೆ. ಒಂದ್ಸಲಿ ನೀವು ಓದಿದ ಮೇಲೆ ನಿಮ್ಗೆ ಐಡಿಯಾ ಬರುತ್ತೆ. ಆ ಅದಾದಮೇಲೆ ನೀವು ಬೇಕಂದರೆ ಅಲ್ಲೇ ಪಕ್ಕದಲ್ಲಿ ಕನ್ನಡದಲ್ಲಿ ಬರ್ಕೊಳ್ಳಿ, ಸೊ ಅದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸೊ ನಾನು ಹೇಳ್ತಿದ್ದು ಏನು ಅಂತ ಹೇಳಿದ್ರೆ, ಫಸ್ಟು ನಮ್ಮ ಎನ್ ಸಿ ಆರ್ ಟೀಸ್ನ ಕರೆಕ್ಟಾಗಿ ನೋಡಿ. ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತದ್ದು ಪಾಲಿಟಿ ಬುಕ್ ಇದೆ. ಇದಂತೂ ತುಂಬಾ ಇಂಪಾರ್ಟೆಂಟು. ಲಕ್ಷ್ಮೀಕಾಂತ್ ಪಾಲಿಟಿಯಲ್ಲಿ ಪ್ರತಿ ಒಂದು ಚಾಪ್ಟರ್ನು ಓದಿ, ಯಾವುದೇ ಬಿಡ್ಬಿಡಿ, ಬಲ್ಕಿ ಬುಕ್ ಇರುತ್ತದು. ಆಲ್ಮೋಸ್ಟ್ 1000+ ಪೇಜಸ್ ಇದೆ ಅಂತ ಹೇಳುತ್ತೆ. ತುಂಬ ಹೆವಿ ಇದೆ ಬುಕ್ಕು, ಬಟ್ ಬಿಲೀವ್ ಮೀ ಫ್ರೆಂಡ್ಸ್, ಈ ಬುಕ್ಕು ತುಂಬ ನೆಸೆಸಿಟಿ ಇದೆ. ಆ್ಯಂಡ್ ನೀವು ಎಷ್ಟು ಈ ಬುಕ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಿರೋ ನಿಮಗೆ ಅಷ್ಟೇ ರಿಟರ್ನ್ಸು ಸಿಗುತ್ತೆ. ಅದು ಹೆಂಗೆ ಅಂತ ಹೇಳಿದ್ರೆ, ನಿಮಗೆ ಒಂದು ಬೇಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತ ಹೇಳಿದ್ರೆ, ಹೌ ಆರ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ಸಂವಿಧಾನ ಯಾವ ಥರ ಆಯಿತು ಅಂತ ಹೇಳಿದ್ರೆ, ನಮ್ಮ ಯೂಟ್ಯೂಬ್ಗೆ ಹೋಗಿ, ಅದರಲ್ಲಿ ನಮ್ಮ ಸಂವಿಧಾನ ಅಂತ ಒಂದು ಶೋ ಇದೆ, ಅದು ಕೆಲವೇ ಎಪಿಸೋಡ್ಸ್ ಇದೆ, ಅದನ್ನ ನೋಡಿ. ಸೊ ಫುಲ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮತ್ತು ಯಾವ ಥರ ಫಂಕ್ಷನ್ ಇತ್ತು, ಒಂಥರ ತುಂಬ ಚೆನ್ನಾಗಿದೆ ಶೋ ಅದು, ಅದನ್ನು ನೋಡಿ. ಸೊ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆಮೇಲೆ ನೀವು ಪಾಲಿಟಿನ ಮಾಡೋದ್ರಲ್ಲಿ ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ, ಈ ಪ್ರಿಲಿಮ್ಸಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಯಾವಾಗ ಯಾವ ಥರ ಏನಾಯಿತು, ಈ ಬಾಡಿದ ಏನು ಫಂಕ್ಷನ್ನು, ಮತ್ತು ಈ ರೈಟ್ಸ್ ಯಾವುದು, ಅದನ್ನು ಕ್ಲಾಸಿಫೈ ಮಾಡ್ಕೊಂಡು ನಿಮಗೆ ಓದಬೇಕಾಗುತ್ತೆ. ಸೊ ನಿಮಗೆ ಅದು ಕ್ಲಾಸಿಫಿಕೇಷನ್ ಈಸಿ ಆಗಲಿ ಅಂಥೇಳಿ ನಿಮ್ಗೆ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು. ನೀವು ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಫಸ್ಟ್ ತೊಗೊಂತೀರಲ್ವ, ಫಸ್ಟ್ ಚಾಪ್ಟ್ರಿಂದ ಪಾರ್ಟ್ಸಲ್ಲಿ ಓದ್ಕೊಂಡು ಹೋಗಿ. ಇವಾಗ ಪಾರ್ಟ್ 1 ಕಾನ್ಸ್ಟಿಟ್ಯೂಷನ್ ಯಾವ ಥರ ಡಿವೈಡ್ ಆಗಿದೆ ಅಂದರೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅನ್ನೋ ಥರ ಇದೆ. ಸೊ ನೀವೇನು ಮಾಡ್ತೀರಿ ಅಂದರೆ, ಪಾರ್ಟ್ 1 ತೊಗೊಂಡ್ರೆ ಫುಲ್ಲು ಅಂದರೆ ಇಂಡಿಯಾ ಬಗ್ಗೆ ಇರುತ್ತೆ, ಸ್ಟೇಟ್ಸ್ ಬಗ್ಗೆ ಇರುತ್ತೆ, ಫಾರ್ಮೇಷನ್ ಇರುತ್ತೆ, ಯೂನಿಯನ್ ಟೆರಿಟರೀಸ್ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಗಿ. ಸಿಟಿಸನ್ಶಿಪ್ ಬಗ್ಗೆ ಇರುತ್ತೆ, ಯಾವ ಥರ ಸಿಟಿಸನ್ಶಿಪ್ ಬರುತ್ತೆ, ಯಾವ ಥರ ಬರಲ್ಲ, ಇದೆಲ್ಲ ಬುಕ್ಕಲ್ಲಿದೆ. ಪ್ರತಿಯೊಂದು ಡೀಟೇಲ್ನೂ ನೋಡಿ, ಸಿಟಿಸನ್ಶಿಪ್ ಯಾವ ಥರ ಅಕ್ವೈರ್ ಮಾಡ್ಬೋದು ಅಂತ ಎಲ್ಲ ಲಕ್ಷ್ಮೀಕಾಂತ್ ಬುಕ್ಕಲ್ಲಿದೆ, ಅದನ್ನೆಲ್ಲನೂ ನೋಡಿ. ಪ್ರತಿಯೊಂದು ಡೀಟೇಲು ಇಂಪಾರ್ಟೆಂಟು, ಯಾವುದು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಪಾರ್ಟ್ ವೈಸ್ ಓದಿದಾಗ ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಯಾಕೆಂದರೆ ಅವ್ರು ಪಾರ್ಟ್ ವೈಸೇ ಮಾಡ್ಕೊಂಡು ಹೋಗಿರೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಪಾರ್ಟ್ 3 ತೊಗೊಂತೀರ ನೀವು, ಪಾರ್ಟ್ 3ಯಲ್ಲಿ ನಿಮಗೆ ರೈಟ್ಸ್ ಬರುತ್ತೆ, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಇದನ್ನೆಲ್ಲ ಒಂದೇ ಟೈಮ್ ಓದ್ಕೊಂಡು ಹೋಗಿ. ಸೊ ಅದ್ರಲ್ಲಿ ಹೆಂಗೆ ಓದಬೇಕು ಅಂತ ಹೇಳಿದ್ರೆ, ಕ್ಲಾಸಿಫೈ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ತೊಗೊಂಡ್ರೆ ನಿಮಗೆ ಅದನ್ನು 3 ಹೆಡ್ಸಲ್ಲಿ ನೀವು ಕ್ಲಾಸಿಫೈ ಮಾಡ್ಬೋದು. ಒಂದು ಗಾಂಧಿಯನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಇನ್ನೊಂದು ಸೋಷಿಯಲಿಸ್ಟಿಕ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಇನ್ನೊಂದು ಒಂದು ಸ್ವಲ್ಪ ಫಿಲಾಸಫಿಕಲ್ ಕ್ಯಾಟಗರೀಸ್ ಇರುತ್ತೆ. ಸೊ ಇದನ್ನು ನೀವು ಹಿಂಗೆ ಮಾಡ್ಕೊಂಡು ಹೋದಾಗ, ಯು ಪಿ ಎಸ್ ಸಿ ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವೆಶನ್ ನೋಡಿದ್ರೆ ಅವ್ರು ಈ ಥರನೇ ಕೇಳ್ತಾರೆ. ಸೊ ನಿಮಗೆ ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ಇರಬೇಕು. ಆ್ಯಂಡ್ ಪ್ಲಸ್ ಈ ಫಂಡಮೆಂಟಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಮೆಂಡ್ಮೆಂಟ್ಸ್ ಬರುತ್ತೆ. ಸೊ ಈ ಅಮೆಂಡ್ಮೆಂಟ್ಸ್ ಯಾವ ಥರ ಮಾಡಿದ್ರು, ಯಾವ ಏನಕ್ಕಾಗಿ ಮಾಡಿದ್ರು, ಏನು ಇನ್ಕ್ಲೂಡ್ ಮಾಡಿದ್ರು ಅಂತ ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು. ಆ್ಯಂಡ್ ಈ ಡಿ ಪಿ ಎಸ್ ಪಿ ಎಲ್ಲ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಮಾಡಿದಾಗ ಈ 42nd 44th ಅಮೆಂಡ್ಮೆಂಟ್ ಎಲ್ಲ ಇರುತ್ತೆ. ಸೊ ಅದು ನಿಮಗೆ ಪ್ರಿಲಿಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸಿಮಿಲರ್ಲಿ ನೀವು ಎಮರ್ಜೆನ್ಸಿ ಮಾಡ್ತೀರಾ, 352, 356, 360 ಎಲ್ಲ ಮಾಡಿದಾಗ ನಿಮಗೆ ಗೊತ್ತಿರಬೇಕು ಯಾವ ಸಮಯದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಬರುತ್ತೆ, ಸ್ಟೇಟ್ ಎಮರ್ಜೆನ್ಸಿ ಬರುತ್ತೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಬರುತ್ತೆ, ಏನು ಅದಕ್ಕೆ ಅಪ್ರೂವಲ್ ಆಗಬೇಕು ಅಂದರೆ ಯಾವ ಥರ ಮೆಜಾರಿಟಿ ಬೇಕು, ಮತ್ತು ಕ್ಯಾಬಿನೆಟ್ ಯಾವ ಥರ ಇದಿರಬೇಕು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ದು ಏನಾಗುತ್ತೆ, ಎಮರ್ಜೆನ್ಸಿ ಆದಾಗ ಸ್ಟೇಟಸ್ ಏನಿರುತ್ತೆ ಸ್ಟೇಟ್ಸ್ದು, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಪ್ಲೀಸ್ ಅದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಓದಿ. ಸೊ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಂದು ಲೈನೂ ಓದಿ. ಇನ್ಫ್ಯಾಕ್ಟ್ ತುಂಬ ಹೆವಿ ಇರುತ್ತೆ, ನಾನು ಆಲ್ಮೋಸ್ಟ್ 2 ಇಯರ್ಸ್ ತೊಗೊಂಡಿದ್ದೀನಿ ಓದೋಕ್ಕೆ. ಸೊ ಇದೇನು ಈಸಿ ಅಂಥದ್ದೇನಿಲ್ಲ, ಬಟ್ ಮೈಂಡ್ನ ಇಟ್ಟು ನೀವು ಓದಬೇಕಾಗುತ್ತೆ. ಸಿಮಿಲರ್ಲಿ ಅದಾದಮೇಲೆ ನೀವು ಫುಲ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೈಕ್ ನಮ್ಮ ಯು ಪಿ ಎಸ್ ಸಿ, ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸು, ಮತ್ತು ಇದನ್ನೆಲ್ಲ ನೋಡ್ಕೊಬೇಕು, ಮತ್ತು ನಮ್ಮ ಸುಪ್ರೀಂ ಕೋರ್ಟು, ಪಾರ್ಲಿಮೆಂಟು, ಇದ್ರ ಬಗ್ಗೆ ಎಲ್ಲ. ಆ್ಯಂಡ್ ದೆನ್ ಅದರಲ್ಲಿ ಪ್ರೊಸೀಜರ್ಸ್ ಇರುತ್ತೆ, ಸ್ಟಾರ್ಡ್ ನೋಟಿಸ್, ಅನ್ಸ್ಟಾರ್ಡ್ ನೋಟಿಸ್, ಮತ್ತು ಹಲವಾರು ಸಬ್ಜೆಕ್ಟ್ಸ್ ಇರುತ್ತೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೈಕ್ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಲೈಕ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ, ಪ್ರೆಸಿಡೆಂಟ್ ಬಗ್ಗೆ, ಮತ್ತು ಪ್ರೈಮ್ ಮಿನಿಸ್ಟರ್ ಅವ್ರ ರೋಲು, ಗವರ್ನರ್ ಯಾವ ಥರ ಆಯಿತು, ಮತ್ತು ಏನೇನು ಇಶ್ಯೂಸ್ ಆಗಿದ್ರೆ, ಮತ್ತು ಕೇಸ್ ಲಾಸು, ಇದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟು ಸೇಮ್ ಈ ಪಂಚಾಯತ್ ಬಗ್ಗೆ ಎಲ್ಲ ಬರುತ್ತೆ, ಅದೆಲ್ಲ ನೋಡ್ಕೊಳ್ಳಿ, ಲೋಕಲ್ ಸೆಲ್ಫ್ ಗವರ್ನೆನ್ಸ್. ಸೊ ಇದನ್ನೆಲ್ಲ ನೀವು ನೋಡ್ಕೊಂಡಾಗ ನಿಮಗೆ ಒಂಥರ ಹೋಲಿಸ್ಟಿಕ್ ಐಡಿಯಾ ಸಿಗುತ್ತೆ. ಸೊ ಇನ್ ಶಾರ್ಟ್, ಪ್ಲೀಸ್ ಏನು ಸ್ಕಿಪ್ ಮಾಡಬೇಡಿ ಆ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ. ಪ್ರತಿಯೊಂದು ಚಾಪ್ಟರ್ನು ಅಗೇನ್ ನಾನು ಎಂಫಸೈಸ್ ಮಾಡ್ತೀನಿ, ಪ್ರತಿಯೊಂದು ಚಾಪ್ಟರ್ ಇಂಪಾರ್ಟೆಂಟು, ಅದರ ಅಡಿಯಲ್ಲಿ ಮೀನಿಂಗ್ ಇರುತ್ತೆ. ನೀವು ಓದಿದ ಚಾಪ್ಟರ್ನೇ ಸುಮಾರು ಬಾರಿ ಓದಿ, ಆ್ಯಂಡ್ ನೀವು ಎಷ್ಟು ಓದ್ತಿರೋ ನಿಮಗೆ ಅಷ್ಟು ಕ್ಲಾರಿಟಿ ಬರುತ್ತೆ.
ಆ್ಯಂಡ್ ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಯೂಟ್ಯೂಬ್ಗೆ ಹೋಗಿ ಆ ಚಾಪ್ಟರ್ ಬಗ್ಗೆ ಓಡಿರಿ, ನಿಮಗೆ ಸಾಕಷ್ಟು ಅನಾಲಿಸಿಸು ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಪ್ರಿಲಿಮ್ಸ್ ಗೊತ್ತಿರೋ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಡೀಟೇಲ್ಸ್ದು. ಮೇನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಡೀಟೇಲ್ಸ್ನ ನೀವು ಒಂದು ಸ್ವಲ್ಪ ಕರೆಂಟ್ ಅಫೇರ್ಸ್ ಸೇರಿಸಿ ಸ್ವಲ್ಪ ಅನಾಲಿಸಿಸ್ ಹಾಕಿದ್ರೆ ಅದು ಮೇನ್ಸ್ ಆನ್ಸರ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ತಿಳ್ಕೊಬೇಕು. ಈವನ್ ಲಕ್ಷ್ಮಿಕಾಂತ್ ಲ್ಯಾಂಗ್ವೇಜ್ ವೈಸ್ ಸಿಂಪಲ್ ಆಗೇ ಇದೆ. ನಿಮಗೆ ತುಂಬ ನಂಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಬಿಡಿ. ಕನ್ನಡದು ಎಕ್ಸಾಕ್ಟಾಗಿ ಯಾವ ಬುಕ್ ಬೇಕು ಅಂತ ನೀವು ವಿಚಾರಿಸ್ಬೇಕಾಗುತ್ತೆ, ಯಾಕೆಂದರೆ ನಾನು ಕನ್ನಡದಲ್ಲಿ ಓದಿಲ್ಲ. ನನ್ನ ಗುರಿ ಏನಿದೆ ಅಂತ ಹೇಳಿದ್ರೆ ನಿಮಗೆ ಇಂಗ್ಲೀಷ್ ಅನ್ನೋದು ಒಂದು ಅಡ್ಡಿ ಆಗಬಾರ್ದು ಈ ಎಕ್ಸಾಮ್ ಕ್ಲಿಯರ್ ಮಾಡೋದ್ರಲ್ಲಿ. ನನ್ನ ಆಸೆ ಏನು ಅಂತ ಹೇಳಿದ್ರೆ ಸಾಕಷ್ಟು ಜನ ನಮ್ಮ ರಾಜ್ಯದಿಂದ ಈ ಕೇಂದ್ರ ಲೋಕಸೇವಾ ಇಲಾಖೆಯ ಪರೀಕ್ಷೆಯನ್ನು ಪಾಸ್ ಮಾಡಿ ಉನ್ನತ ಸ್ಥಾನದಲ್ಲಿ ನಿನ್ನಬೇಕು ಅಂತ ಹೇಳೋದು ನನಗೆ ಒಂದು ಒಂದು ಚಿಕ್ಕ ಗುರಿ ಅನಿಸುತ್ತೆ. ಸೊ ನೀವು ಡೌಟ್ಸ್ ಇದ್ದರೆ ಪ್ಲೀಸ್ ಲೀವ್ ಇಟ್ ಇನ್ ದ ಕಮೆಂಟ್ಸ್. ಬಟ್ ನಾನು ಆದಷ್ಟು ಸ್ಪಷ್ಟವಾಗಿ ಕ್ಲಿಯರ್ ಮಾಡಿದ್ದೀನಿ ಯಾವ ಥರ ಪಾಲಿಟಿ ಮಾಡ್ಬೋದು ಅಂಥೇಳಿ. ಇವೆರಡು ಸೆಟ್ಟು ಎನ್ ಸಿ ಆರ್ ಟಿ ಮತ್ತು ಲಕ್ಷ್ಮೀಕಾಂತ್ ಬಿಟ್ಟರೆ ನಿಮಗೆ ಬೇರೆ ಯಾವುದು ಬುಕ್ ಬೇಕಾಗಿಲ್ಲ. ಸುಮಾರು ಜನ ಈ ಬುಕ್ ಓದಬೇಕು, ಆ ಬುಕ್ ಓದಬೇಕು, ಎಕ್ಸ್ಟ್ರಾ ಮೆಟೀರಿಯಲ್ ಓದಬೇಕು ಅಂಥೇಳಿ ಹಲವಾರು ಡೈರೆಕ್ಷನ್ ಕೊಡ್ತಿರ್ತಾರೆ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಇವೆರಡು ಮಾಡಿದ್ರೆ ನಿಮಗೆ ಸಾಕಷ್ಟು ಆಗುತ್ತೆ. ನೀವು ಮಾಡಿದ್ದನ್ನೇ ಹಲವಾರು ಸಲ ರಿವಿಷನ್ ಮಾಡಿ, ಯಾಕೆಂದರೆ ರಿವಿಷನಲ್ಲೇ ಸಕ್ಸಸ್ ಫಾರ್ಮ್ಯುಲಾ ಇದೆ. ಆ್ಯಂಡ್ ಅಷ್ಟೇ. ಸೊ ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್.